ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಲ್ ರೌಂಡ್ ಚಾನೆಲ್. ವೀಕ್ಷಕರೇ, ಇಲ್ಲಿ ಮೋದಿ ಸರ್ಕಾರದಿಂದ ರೈತರಿಗೆ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿದೆ. ಹೌದು ವೀಕ್ಷಕರೇ, ಸಣ್ಣ ರೈತರು, ದೊಡ್ಡ ರೈತರು ಹಾಗೂ ಮಧ್ಯಮ ವರ್ಗದ ರೈತರಿಗೆ ಈ ಯೋಜನೆಯಡಿ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿದೆ. ಹೌದು ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಜುಲೈ 5ಕ್ಕೆ ಮಂಡನೆ ಆಗಲಿರುವ ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ನೀಡುವ ಸಹಾಯಧನವನ್ನು ಹೆಚ್ಚು ಮಾಡಲಾಗಿದೆ. ಹೌದು ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಪೂರ್ವದ ಮಧ್ಯಂತರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವಾರ್ಷಿಕ 6,000 ರೂಪಾಯಿಯನ್ನ ನೀಡುವ ಘೋಷಣೆ ಮಾಡಲಾಗಿತ್ತು. ಹೌದು ವೀಕ್ಷಕರೇ, ಇದು ನಿಮಗೆ ಗೊತ್ತಿದ್ದ ವಿಷಯ. ಹಾಗೂ ಎಂದಿನಂತೆ ಲೋಕಸಭೆ ಚುನಾವಣೆಯ ನಡೆಯುವ ಪೂರ್ವದಲ್ಲಿ ರೈತರ ಖಾತೆಗೆ ಹಣ ಕೂಡ ವರ್ಗಾವಣೆ ಆಗಿತ್ತು. ಹೌದು ವೀಕ್ಷಕರೇ, ಇದು ಬಿಜೆಪಿ ಗೆಲುವಿನಲ್ಲಿ ಪ್ರಮುಖ ವಹಿಸತ್ತು ಎನ್ನಲಾಗಿದೆ. ಹೌದು, ಪ್ರಸ್ತುತ ಬಜೆಟ್ನಲ್ಲಿ ಮೋದಿ ಸರ್ಕಾರ 6,000 ರೂಪಾಯಿ ಬದಲು 8,000 ರೂಪಾಯಿಯನ್ನ ನೀಡುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಒಟ್ಟು 14 ಕೋಟಿ ರೈತರಿಗೆ ವಿಸ್ತರಿಸುವುದು ಸಕಾರಾತ್ಮಕ ಹೆಜ್ಜೆಯಾಗಿದೆ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಮೂಹ ಮುಖ್ಯ ಆರ್ಥಿಕ ಸಲಹೆಗಾರ ಡಾಕ್ಟರ್ ಸೌಮ್ಯಕಾಂತಿ ಘೋಷ್ ಅವರು ತಿಳಿಸಿದ್ದರು. ಹೌದು, ಮುಂದಿನ 5 ವರ್ಷಗಳಲ್ಲಿ ಇನ್ನೂ ವಾರ್ಷಿಕ 6,000 ರೂಪಾಯಿಯಿಂದ 8,000 ರೂಪಾಯಿಗೆ ಹೆಚ್ಚಿಸಬೇಕು ಎಂದಿದ್ದಾರೆ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರವು ಕೂಡ ಗ್ರಾಮೀಣ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಹಾಗೂ ಎಲ್ಲರ ರೈತರಿಗೆ ಅಂದರೆ ಸಣ್ಣ ರೈತರು, ದೊಡ್ಡ ರೈತರು ಹಾಗೂ ಮಧ್ಯಮ ರೈತರಿಗೆ ಅನುಕೂಲವಾಗುವಂತೆ ದೃಷ್ಟಿಯಲ್ಲಿಟ್ಟುಕೊಂಡು ಹಣದ ಮೊತ್ತವನ್ನು ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದೆ ಪ್ರತಿ ರೈತರಿಗೆ 2,000 ರೂಪಾಯಿ ಹೆಚ್ಚು ಸಿಗಲಿದೆ. ಹೌದು ವೀಕ್ಷಕರೇ, ಅಂದರೆ ಈಗ 8,000 ರೂಪಾಯಿ ವಾರ್ಷಿಕವಾಗಿ ಸಿಗಲಿದೆ. ಸೊ ಈ ರೀತಿಯ ಒಂದು ಸಿಹಿ ಸುದ್ದಿಯನ್ನು ನೀಡಿ ಪ್ರತಿಯೊಬ್ಬ ರೈತರಿಗೆ ಸಂತಸ ತಂದಿದ್ದಾರೆ. ಸೊ ನೀವು ರೈತರಾಗಿದ್ದರೆ ಹಾಗೂ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.